ಕಟ್ಟಿನಿಂದಲೇ ದೃಷ್ಟಿಹೀನರಾಗಿ ಗೊಂಬೆಗಳೇ ಇರಲಿರುವ ಕನಸು ಕಣ್ಣುಗಳಲ್ಲಿ ಕನಬರಿಸಿ ಬಿಡುಕುವ ಕನಸುಗಳಿಗೆ ಜೀವ ತುಂಬುವ ಮೇಘ ಮಂಜಿನ ಮುಂಜಾವಿನಲ್ಲಿ ಎದೆಯಾಳದ ಕರಾಳ ಕಗ್ಗತ್ತಲಲ್ಲಿ ಮೂಕವಾಗಿ ಬಿಕ್ಕಳಿಸುತ್ತಾ ಕೆಪ್ಪುಗಟ್ಟಿದ ಶೀತಲ ಮೌನದ ಮಾತುಗಳಿಗೆ ದನಿಯಾಗುತ್ತಾ ಬ್ರೈಲ್ ಯಂತ್ರವನ್ನು ಕಟಕಡಿಸುತ್ತಾ ಹೆಣೆಯ ತೊಡಗುತ್ತಾಳೆ. ಮನದಾಳದ ಅಮೂರ್ತ ಕಲಬರಿಕೆಗಳನ್ನ ಕಥೆಯಾಗಿಸುತ್ತಾಳೆ. ತನ್ನೊಡಲ ತಾವಾಗ್ನಿಯನ್ನ ಕಥೆಗಳೊಂದಿಗೆ ತಾನೂ ಕಥೆಯಾಗುತ್ತಾನೆ. ಸ್ನಿಗ್ಧ ನಗುವಿನ ಅನುಪಮ ಸೌಂದರ್ಯದ ಖನಿ, ಕಳಶವಿಟ್ಟಂತೆ ಪುಟಿಯುವ ಮೈದುಂಬಿ ನಿಂತು ಬಿರುದು ಚೆಲ್ಲುವ ಹರೆಯ, ಕಣ್ಣಿಲ್ಲದಿದ್ದರೂ ಕಾಮನ ಬಿಲ್ಲಿಗೆ ಕಿಚ್ಚಿಟ್ಟು ನೋಡುಗರೆದೆಯಲ್ಲಿ ಬಯಕೆಗಳ ನವಿಲು ಗರಿ ಬಿಚ್ಚಿ ಕುಣಿಯುವಂತೆ ಮಾಡುತ್ತಾಳೆ ಮೇಘ.
ಅಳತೆಗೂ ಮೀರಿ ನಿಲ್ಲುವ ಜೀವಂತಿಕೆಯೇ ಇಲ್ಲದ ಜೀವಚ್ಚವದಂತಹ ಈ ಕಾಂಕ್ರೀಟ್ ಕಾಡಿನಲ್ಲಿ ಬದುಕು ಕಣ್ಣ ಮುಚ್ಚಾಲೆಯಾಡುತ್ತಾ ಜೂಜಾಡುತ್ತದೆ. ಮದವೇರಿದ ಕುದುರೆಗಳ ಹೆಜ್ಜೆಗಳು ಬದುಕಿನಂಗಳದ ಕುರುಡು ಸಿರಿತನದ ರಂಗೋಲಿಗೆ ಚಿಕ್ಕೆಗಳು ನೀಡುತ್ತವೆ. ಬದುಕ ಅವಶ್ಯಕತೆ ಮತ್ತು ಅನಿವಾರ್ಯತೆಗಳ ನಡುವಿನ ಅರ್ಥ ತಿಳಿಯದೆ ತತ್ತರಿಸುವ ಜೀವಚ್ಛವಗಳು ಮುದಿ ಪ್ರೇತಾತ್ಮಗಳಂತೆ ಅಂಡಲಿಯುತ್ತವೆ. ಅಪಾರ್ಟ್ಮೆಂಟ್ಗಳೆಂಬ ಆಧುನಿಕ ಸೊಫಾಸ್ಟಿಕೇಟೆಡ್ ಸ್ಲಂಗಳಲ್ಲಿ ಸಂಬಂಧ ಸಂವೇದನೆಗಳು ಮಾರಾಟಕ್ಕಿಟ್ಟ ಸರಕುಗಳು. ಹಣವೆಂಬ ವಾರಾಂಗನೆ ಸಂಬಂಧಗಳನ್ನು ಕೊಲ್ಲುತ್ತಾ ಜೀವಂತ ಶವಗಳನ್ನಾಗಿಸಿದೆ ಎಲ್ಲರನ್ನು. ಸಂಬಂಧಗಳನ್ನು ಬಿಕರಿಸುತ್ತಾ ಆಧುನಿಕ ಆದರ್ಶ ನಾಗರಿಕರೆನಿಸಿಕೊಳ್ಳುವ ಈ ಜನಗಳ ನಡುವೆ ಇವರಂತೆಯೇ ಇರುವ ಈತ ವಿಮಾ ಕಂಪನಿಯೊಂದರ ಸಾಮಾನ್ಯ ಗುಮಾಸ್ತ, ಕಳ್ಳದಾರಿಯ ಖಜಾನೆಯನ್ನು ತನ್ನದಾಗಿಸಿಕೊಳ್ಳುವ ತಹತಹಿಕೆಯಿಂದ ಲೆಕ್ಕಾಚಾರದ ಹುನ್ನಾರಗಳನ್ನು ಎಚ್ಚರಿಕೆಯಿಂದ ಬಿಚ್ಚಿಡುವ ಈತ ಅದೊಂದು ದಿನ ಸಾಯ್ಬೇಕು ಅನ್ಕೊಂಡೆ. ನಿನ್ನ ನೋಡಿದ್ಮೇಲೆ ನಿನ್ ಜೊತೆ 100 ವರ್ಷ ಬದುಕ್ಬೇಕು ಅನ್ಕೋತಿದ್ದೀನಿ. ನಾನು ಬ್ಯಾಚುಲರ್, ಆ ಜನ್ಮ ಬ್ರಹ್ಮಚಾರಿ. ಅಯ್ಯೋ, ನಿನ್ನ ಮೂತಿನ ನೋಡ್ಕೊಂಡಿದ್ದೆ ಕನ್ನಡಿಯಲ್ಲಿ. ಈ ಮೂತಿನ ಕಟ್ಕೊಂಡು ನಾನ್ 100 ವರ್ಷ ಜೀವನ ಮಾಡ್ಬೇಕಾ? ಮಾಮ, ನಾನ್ ನೋಡಕ್ ಚೆನ್ನಾಗಿಲ್ವಾ? ಸೈಡ್ ಅಲ್ಲಿ ನೋಡಿದ್ರೆ ರಾಣಿ ಮುಖರ್ಜಿ ತರ, ಸೆಂಟ್ರ್ ಅಲ್ಲಿ ನೋಡಿದ್ರೆ ಪ್ರೀತಿ ಸಿಂಟ ತರ, ರೈಟ್ ಅಲ್ಲಿ ಆಯುಷ್ ಬೇಬಿ ತರ. ಮಾಮ, ನಾನ್ ಚೆನ್ನಾಗಿಲ್ವಾ? ಬೆಳಿಗ್ಗೆನೆ ಯಾವ್ದು ಡಬ್ಬಾ ಕಾರಲ್ಲಿ ಬಂದು ಹುಲ್ಲಾಗಿ ಏರ್ಸ್ಕೊಂಡು ಕನಸ್ ಕಾಣ್ತಿದ್ಯಾ? ಏಯ್, ಇಲ್ಲಿಂದ ಹೋದ್ರೆ ಸರಿ ಇಲ್ಲ? ನನ್ಗೆ ಕೈ ತೋರಿಸ್ತೀಯಾ? ನನ್ ವಿಷಯ ನಿಂಗ್ ಗೊತ್ತಿಲ್ಲ. ನಾನ್ 50 ಜನ ಹುಡುಗರನ್ನ ಲವ್ ಮಾಡಿದ್ದೀನಿ, ಅದ್ರಲ್ಲಿ ಕೆಲವರು ಪಾಗಲ್ ಆಗೋಗಿದ್ದಾರೆ ಗೊತ್ತಾ? ಸರಿ ಬಿಡು. 10 ಹುಡುಗರನ್ನ ಮದ್ವೆ ಮಾಡ್ಕೊಂಡು ಡೈವರ್ಸ್ ಕೊಟ್ಟಿದ್ದೀನಿ, ಅದ್ರಲ್ಲೊಬ್ಬ ಯಾವ ಪರಿಸ್ಥಿತಿನಲ್ಲಿದೆ ಅಂತ ಗೊತ್ತಾ ಮಾಮ? ನನ್ ವಿಷಯ ನಿಂಗಿನ್ನೂ ಗೊತ್ತಿಲ್ಲ. ತಿಳ್ಕೊಳ್ಳೋದ್ ಒಳ್ಳೇದು ಮಗ. ಏನು, ನಾನು ನಿಮ್ಮ ಮಗನಾ? ಮಿಸ್,
ಆಯ್ತಮ್ಮ ಮಲ್ಲಿಕಾ ಶರಾವತ್ತೆ, ಅದೇನ್ ಹೇಳ್ಬೇಕು ಅಂತಿದ್ರು ಬೇಗ ಹೇಳಿ, ನನ್ಗೆ ಲೇಟ್ ಆಗ್ತಿದೆ, ಅರ್ಜೆಂಟ್ ಆಗಿ ಹೋಗ್ಬೇಕು. ನನ್ ಫಸ್ಟ್ ಮ್ಯಾರೇಜ್ ಯಾರ ಜೊತೆ ಗೊತ್ತಾ? ಯಾರ ಜೊತೆ? ಅಂದ್ರೆ ಶ್ಯಾಮಲ್ ಖಾನ್ ಜೊತೆಗೆ. ನಾನು ಅವನ ಡೈವರ್ಸ್ ಮಾಡಿದೀನಿ, ಅದಕ್ಕೆ ಅವನೀಗ ದೇವದಾಸ್ ಆಗಿದ್ದಾನೆ. ಶ್ಯಾಮಲ್ ಖಾನ್ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ, ಅವನಿಗ್ ನನ್ ನೋಡದೆ ತುಂಬಾ ಇಷ್ಟ. ನಿಂತ್ಕೊಳು, ನಿಂತ್ಕೊಮ್ಮ. ಒಂದೇ ಒಂದ್ ನಿಮಿಷ. ಏನದು? ನನ್ ಹೆಸರಲ್ಲಿ 50 ಲಕ್ಷ ಪಾಲಿಸಿ ಮಾಡಿಸಿದೀನಿ, ಅದಕ್ಕೆ ನಿನ್ನೆ ನಾಮಿನಿ ಮಾಡ್ತೀನಿ. ನನ್ ಮಾತು ಕೇಳು ಮಮ್ಮ, ನೀ ನನ್ನ ಮದ್ವೆ ಮಾಡ್ಕೊಂಡು 6 ತಿಂಗಳು ನನ್ ಜೊತೆ ಸಂಸಾರ ಮಾಡಿದ್ಮೇಲೆ ನನ್ನನ್ನ ಎಲ್ಲಾದ್ರೂ ದೂರ ಕರ್ಕೊಂಡೋಗ್ ಸಾಯಿಸ್ಬಿಡು, 50 ಲಕ್ಷ ನಿಂದಾಗತ್ತೆ. ಏನಂತೀಯ ಮಮ್ಮ? ಸರಿ, ಒಂದ್ ಕೆಲ್ಸ ಮಾಡು, 2 ದಿನ ಬಿಟ್ಟು ಇದೇ ರೋಡಲ್ಲಿ ಬರ್ತೀನಿ, ನನ್ನ ಹೆಸರಲ್ಲಿ ನಾಮಿನಿ ಮಾಡ್ಸಿಡು. ಹಲೋ ಮೇಘ ಅವರೇ, ನಾನು ಪ್ರಿಯಾಂಕಾ ಮ್ಯಾಗಜಿನ್ ರಿಪೋರ್ಟರ್ ಮಾತಾಡ್ತಿರೋದು. ಇಂಟರ್ವ್ಯೂ ಮಾಡ್ಬೇಕಾ? ನಾಳೆ ಬೆಳಿಗ್ಗೆ 9:00 ಬನ್ನಿ. ಸಾರಿ ಮೇಡಮ್, ನಿಮ್ ಇಂಟರ್ವ್ಯೂನ ಅರ್ಜೆಂಟ್ ಆಗಿ ನನ್ನ ಪೇಪರ್ಗೆ ಕಳಿಸ್ಲೇಬೇಕು. ಅದಕ್ಕೆ ನಾನೇನ್ ಮಾಡ್ಲಿ? ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಮೇಡಮ್, ನಿಮ್ಗೋಸ್ಕರ ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ನೋಡಿ ಮಿಸ್ಟರ್ ಅರವಿಂದ್, ನನ್ನ ಹೆಸರು ಅರವಿಂದ್ ಅಂತ ಮೇಡಮ್. ಪ್ಲೀಸ್ ಮೇಡಮ್, ನಿಮ್ ಇಂಟರ್ವ್ಯೂನ ಹೇಗಾದ್ರೂ ಮಾಡಿ ಇವತ್ತು ನನ್ನ ಫ್ರೆಂಡ್ ಕಳಿಸ್ಲೇಬೇಕು ಮೇಡಮ್. ಪ್ಲೀಸ್, ಇಲ್ಲ ಅನ್ಬೇಡಿ ಪ್ಲೀಸ್. ಎಷ್ಟು ಗಂಟೆಗೆ ಬರ್ಲಿ ಅಂತ ಹೇಳಿ ಮೇಡಮ್. ಮಿಸ್ಟರ್ ಅರವಿಂದ್, ಪಾಪ ನಿಮ್ಗೆ ಯಾವ ಸಿನಿಮಾ ಸ್ಟಾರ್ ಇಂಟರ್ವ್ಯೂನು ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ನಮ್ಮಂತ ರೈಟ್ರಿ ಇಂಟರ್ವ್ಯೂ ಬೇಕು ಅಂತ ಅಂತಿದ್ದೀರಾ? ನಾನು ಹೇಳ್ತಿರೋದು ಸರಿನಾ ಮಿಸ್ಟರ್ ಅರವಿಂದ್? ನೋ 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 ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಪ್ಲೀಸ್ ನನ್ನ ಮಾತು ಕೇಳಿ. ತಪ್ಪು ತಿಳ್ಕೊಳ್ದೆ ಇನ್ನೇನು, ನೀವು ಮಾತಾಡ್ತಿರೋ ರೀತಿ ಹಾಗೆ ಇದೆ. ಮೇಡಮ್ ಪ್ಲೀಸ್, ಖಂಡಿತ ನಾನು ತಪ್ಪು ತಿಳ್ಕೊಳ್ತಿಲ್ಲ. ಪ್ಲೀಸ್ ಮೇಡಮ್, ಐ ರಿಕ್ವೆಸ್ಟ್ ಯು, ಪ್ಲೀಸ್ ಇಲ್ಲ ಅನ್ಬೇಡಿ ಮೇಡಮ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಪೇಪರ್ನಲ್ಲಿ ಕಲೆ ಹಾಗೂ ಸಾಹಿತ್ಯದ ಬಗ್ಗೆ ಆದ್ಯತೆ. ಕಲೆ ಮತ್ತು ಸಾಹಿತ್ಯದ ಬಗ್ಗೆ ವೆರಿ ಇಂಟ್ರೆಸ್ಟಿಂಗ್. ಓಕೆ ಅರವಿಂದ್, ಆದಷ್ಟು ಬೇಗ ಬನ್ನಿ. ಲಂಚ್ ಆದ್ಮೇಲೆ ನಾನು ಯಾರ ಜೊತೆನೂ ಮಾತಾಡೋದಿಲ್ಲ. ಇನ್ನೊಂದು 20 ನಿಮಿಷದಲ್ಲಿ ಬಂದ್ಬಿಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್, ಐ ಆಮ್ ಆನ್ ಮೈ ವೇ. ಆದಷ್ಟು ಬೇಗ ಬಂದ್ಬಿಡ್ತೀನಿ.
ಮಿಸ್ಟರ್ ಅರವಿಂದ್. ಎಸ್. ಬನ್ನಿ ಒಳಗೆ. ಪರವಾಗಿಲ್ಲ, ಬನ್ನಿ ಒಳಗಡೆ. ಆಶ್ಚರ್ಯ ಪಡಬೇಡಿ, ನಮ್ಮಂತ ಕುರುಡ್ರಿಗೆ ಕಿವಿನೂ ಕಣ್ಣಾಗಿರುತ್ತೆ. ಯಾರು ಏನೇ ತಪ್ಪು ಮಾಡಿದ್ರು ನಮಗ್ ಗೊತ್ತಾಗ್ಬಿಡುತ್ತೆ. ಪ್ಲೀಸ್ ಕಮ್. ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ? ಕೂತ್ಕೊಳ್ಳಿ ಅಭಿ. ಅಂದಹಾಗೆ ನೀವು ಯಾವ ವಿಷಯದ ಬಗ್ಗೆ ನನ್ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀರಾ? ನಿಜರವ್ರೆ, ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ರು ಹೇಗಿದ್ದೀರಾ? ಅದು ಇಷ್ಟು ದೂರದಲ್ಲಿ. ಕುರುಡಿ ಆದ್ರೂ ನನಗೆ ಯಾವ ತೊಂದರೆನೂ ಇಲ್ಲ. ಬೆಳಿಗ್ಗೆ ಎದ್ದು ನಡ್ಕೊಂಡು ಹೋದ್ರೆ ಮಾರ್ಕೆಟ್ ಅರ್ಧ ಗಂಟೆ ಆಗುತ್ತೆ. ಮಾರ್ನಿಂಗ್ ವಾಕಿಂಗ್ ಕೂಡ ಆಗುತ್ತೆ. ವಾಪಸ್ ಒಂದು ರಿಕ್ಷಾದಲ್ಲಿ ಬಂದ್ಬಿಡ್ತೀನಿ. ನಾನೊಬ್ಳು ಒಳ್ಳೆ ಕತೆಗಾರ್ತಿ ಅಂತ ಸುತ್ತಮುತ್ತಲಿನ ಜನ ನನಗ್ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಉಳಿದ ಸಮಯದಲ್ಲಿ ಏನಾದ್ರೂ ಬರೀತೀನಿ. ಈ ಮನೆಯಲ್ಲಿ ನೀವೊಬ್ರನ್ನ ಇರೋದು? ಹಾಗೇನಿಲ್ಲ, ಒಬ್ಳು ಮನೆ ಕೆಲಸದವಳು ಇದ್ದಾಳೆ. ಬೆಳಗ್ಗೆ ಬಂದು ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ತಾಳೆ. ಒಬ್ಬ ವಾಚ್ಮ್ಯಾನ್ ಕೂಡ ಇದ್ದಾನೆ, ಆದ್ರೆ ಇವತ್ ರಜಾ ಹಾಕಿದಾನೆ. ಅಲ್ಲ, ಇಷ್ಟೊಂದು ದೊಡ್ಡ ಮನೆಯಲ್ಲಿ ಇಬ್ರು ಕೆಲಸದವ್ರು ಸಾಕ? ಜಾಸ್ತಿ ಕೆಲಸದವ್ರು ಇದ್ರೆ ಅವ್ರ ಮೇಲೆ ಒಂದ್ ಕಣ್ಣಿಡ್ಬೇಕು. ಅದು ನನ್ನಿಂದ ಆಗ್ತಾ ಇರೋ ಕೆಲಸ. ಏನಂತೀರಾ ಅರವಿಂದ್? ಎಸ್ ಎಸ್. ಒಂಟಿತನ ನಾನ್ ತುಂಬಾ ಇಷ್ಟಪಡ್ತೀನಿ. ಐ ಲವ್ ಸಾಲಿಟರಿ. ನಿಮ್ ಮದುವೆ ಬಗ್ಗೆ ಏನಾದ್ರೂ ಹೇಳ್ತೀರಾ? ಮಿಸ್ಟರ್ ಅರವಿಂದ್, ಕಲೆ ಮತ್ತು ಸಾಹಿತ್ಯದ ಬಗ್ಗೆ ಮಾತಾಡ್ಬೇಕು ಅಂತ ಬಂದಿದ್ದೀರಾ. ನೋ ಮೋರ್ ಪರ್ಸನಲ್ ಕ್ವಶನ್ಸ್. ಐ ಆಮ್ ಸಾರಿ ಮೇಘಾ ಅವರೇ, ಐ ಆಮ್ ಸಾರಿ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಮೇಘಾ ಅವರೇ, ನಿಮ್ ಬಗ್ಗೆ ನಾನು ತುಂಬಾ ತಿಳ್ಕೊಂಡಿದ್ದೀನಿ. ಕುರುಡ್ರಿಗೋಸ್ಕರ ಇರೋ ಬ್ರೈಲ್ ಭಾಷೆಯಲ್ಲಿ ನೀವು ಕತೆಗಳನ್ನ ಬರೀತೀರಂತೆ. ಈ ಬ್ರೈಲ್ ಭಾಷೆಯಿಂದ ಅನುವಾದ ಆಗಿರೋ ಒಂದು ಕಥೆಯನ್ನ ನಮಗ್ ಕೊಟ್ರೆ ನಮ್ಮ ಓದುಗರಿಗೋಸ್ಕರ ನೀವು ಬರೆಯೋ ರೀತಿನ ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ ಮೇಡಮ್. ತುಂಬಾ ಒಳ್ಳೆ ಕೆಲಸ. ಆದ್ರೆ ಏನ್ ಮಾಡೋದು, ನಾನ್ ಮಾಡಿರೋ ಎಲ್ಲ ಅನುವಾದಗಳು ಪಬ್ಲಿಷರ್ ಹತ್ರನೇ ಇದೆ. ಇನ್ನೂ ಕೆಲವು ಪ್ರಕಟವಾಗ್ದಿರೋ ಕಥೆಗಳನ್ನ ನಾನ್ ನಿಮಗ್ ಕೊಡಕ್ಕಾಗಲ್ಲ. ಪರವಾಗಿಲ್ಲ ಬಿಡಿ ಮೇಡಮ್. ಒಂದ್ ನಿಮಿಷ ಅರವಿಂದ್. ಮಿಸ್ಟರ್ ಅರವಿಂದ್, ನೀವು ನನ್ನ ಹಿಂದೆ ನಿಂತ್ಕೊಂಡಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಸಾರಿ, ಐ ಆಮ್ ರಿಯಲಿ ಸಾರಿ ಮೇಘಾ. ಯಾರೇ ಆಗ್ಲಿ, ನನ್ನ ಹಿಂದೆ ನಿಂತ್ಕೊಂಡು ನನ್ನನ್ನು ನೋಡೋದು ನನಗೆ ಇಷ್ಟ ಆಗಲ್ಲ. ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಆ ಬ್ರೈನ್ ಲ್ಯಾಂಗ್ವೇಜ್ ಹೇಗಿರುತ್ತೆ ಅನ್ನೋ ತಿಳಿಯೋ ಕುತೂಹಲದಿಂದ ಬಂದೆ ಹೊರತು ಬೇರೆ ಇನ್ಯಾವ ದುರುದ್ದೇಶನೂ ಇರಲಿಲ್ಲ. ಇಟ್ಸ್ ಓಕೆ, ತಗೊಳ್ಳಿ. ಥ್ಯಾಂಕ್ ಯು ಅರವಿಂದ್. ನಿಮಗೆ ಬ್ರೈಲ್ ಭಾಷೆ ಬರುತ್ತಾ? ನನಗೆ ಒಬ್ಬ ಕುರುಡ ಫ್ರೆಂಡ್ ಇದ್ದಾನೆ, ಅವನಿಗೆ ಬ್ರೈಲ್ ಬರುತ್ತೆ. ಅವನಿಂದ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ. ಹಾಗಾದ್ರೆ ಓದಿ ನೋಡೋಣ. ಬ್ರೈಲ್ ಭಾಷೆನ ನೋಡ್ತಾ ಓದೋದಲ್ಲ? ಎಸ್, ನಾನು ನೋಡ್ಕೊಂಡೆ ಓದ್ತಾ ಇರೋದು. ಮಿಸ್ಟರ್ ಅರವಿಂದ್, ನಮ್ಮ ದೇಶದ ಊಟನ ಸ್ಪೂನ್ ಅಥವಾ ನೈಫ್ ಇಂದ ತಿನ್ನೋದಕ್ಕಾಗುತ್ತಾ? ಅದ್ ಯಾವತ್ತೂ ಆಗಲ್ಲ ತಾನೆ. ಹಾಗೇನೆ ಈ ಬ್ರೈಲ್ ಲ್ಯಾಂಗ್ವೇಜ್ ಕೂಡ. ನಿಮ್ಗೊಂದ್ ವಿಷಯ ಗೊತ್ತಾ ಮಿಸ್ಟರ್ ಅರವಿಂದ್? ಇದರ ನಿಜವಾದ ಸ್ವಾದ ಇರೋದು ಬೆರಳುಗಳಲ್ಲಿ. ಶಬ್ದಗಳನ್ನ ಬೆರಳಲ್ಲಿ ಸ್ಪರ್ಶಿಸಿದ್ರೆ ಸಾಕು, ಹೃದಯ ತಂತಾನೆ ಮಾತಾಡುತ್ತೆ. ಸ್ಪರ್ಶದಲ್ಲಿ ಸಿಕ್ಕೋ ಆನಂದನೇ ಬೇರೆ. ಕೊಡಿ, ನಾನು ಓದ್ ಹೇಳ್ತೀನಿ. ಸತಾಯಿಸುವ ತುಂತುರು ಸೋನೆಯೇ, ನೀ ಬರುವುದಾದರೂ ಏಕೆ? ಗುಡುಗು ಸಿಡಿಲುಗಳ ಕರೆದು ನನ್ನೆದೆಯನ್ನು ನಡಗಿಸುವೆ ಏಕೆ? ನೇಸರನೆ ಕಾಣದಿರೋ ಅಂದೆಯ ಮನಸ್ಸಿಗೆ ಮಳೆಯಲ್ಲಿ ಮೇಯಿಸಿ ಗೊಂದಲಿಸುವ ಬಯಕೆ ಏಕೆ? ಓ ಮಳೆಯೇ, ಹೀಗೇಕೆ ನೀ ಕಾಡುತ್ತಿರುವೆ? ಪ್ರತಿದಿನ ಪ್ರತಿ ಕ್ಷಣ ಕರುಣೆಯೇ ಇಲ್ಲವೇ ಮಳೆ ಸುರಿಸುವ ಮೇಘವೇ? ವಾವ್, ನಿಮ್ ಕವಿತೆ ತುಂಬಾ ಚೆನ್ನಾಗಿದೆ. ಈ ಕವಿತೆ ಈಗ ತಾನೆ ರಚನೆ ಆಗಿರೋದಾ? ಇಲ್ಲ, ಇದು ತುಂಬಾ ಹಳೆ ಕವಿತೆ. ಮತ್ತೆ ಈಗ ತಾನೆ ರಚನೆ ಮಾಡಿರೋ ಆಗಿದೆ? ಇಲ್ಲ ಇಲ್ಲ, ಇದು ತುಂಬಾ ಹಳೆ ಕವಿತೆ. ಮೇಘಾ ಅವರೇ, ನಾನೊಂದು ಮಾತು ಕೇಳಲಾ? ಹಾ ಕೇಳಿ.
ಈ ಕವಿತೆಯಿಂದ ಏನಾದ್ರೂ ನೋವಾಗಿದ್ಯಾ ಅಥವಾ ಮಳೆಯಿಂದ ಅನಾಹುತ? ಅರವಿಂದ್, ನಿಮ್ಮನ್ನ ಕಾಫಿ ಕುಡಿತೀರ ಅಂತ ಕೇಳಲೇ ಇಲ್ಲ. ಐ ಆಮ್ ಸಾರಿ, ಕಾಫಿನ ಟೀನ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ನಾನು ಈ ಕವಿತೆ ಬಗ್ಗೆ ಮಾತಾಡ್ತಿದ್ದೇನೆ. ಒಂದ್ ನಿಮಿಷ ಅರವಿಂದ್, ನಾನು ಕಾಫಿ ತರ್ತೀನಿ. ಒಂದ್ ನಿಮಿಷ ಇರಿ, ಈಗ ಬಂದೆ. ಅರವಿಂದ್, ನಿಮ್ ಪಕ್ಕದಲ್ಲಿರೋ ಡೈನಿಂಗ್ ಟೇಬಲ್ ಮೇಲೆ ಅಷ್ಟೇ ಇದೆ, ಅದನ್ನ ತಗೊಳ್ಳಿ. ನೀವು ಡ್ರಿಂಕ್ಸ್ ಮಾಡ್ತೀರಾ? ಅಯ್ಯೋ ಇಲ್ಲಪ್ಪ, ಇಲ್ಲಿ ಪಕ್ಕದಲ್ಲಿ ರಿಟೈರ್ಡ್ ಕರ್ನಲ್ ಒಬ್ರಿದ್ದಾರೆ, ಅವ್ರ ಗಂಡ ಹೆಂಡತಿ ಆಗಾಗ ನಮ್ಮ ಮನೆಗೆ ಬಂದು ಡ್ರಿಂಕ್ಸ್ ತಗೋತಿರ್ತಾರೆ. ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ. ಓ, ಐ ಸಿ. ಸತಾಯಿಸುವ ತುಂತುರು ಸೋನೆ ಬರುವುದಾದರೂ ಏಕೆ? ಶುಗರ್ ಎಷ್ಟು ಹಾಕ್ಲಿ? ಒಂದ್ ಸ್ಪೂನ್. ಚಾಕುನೇ ಕಾಣಿಸ್ತಿಲ್ವಲ್ಲ ಅರವಿಂದ್? ನಾನು ಬೇರೆ ಸ್ಪೂನ್ ತಗೊಂಬರ್ತೀನಿ. ಇಲ್ಲ, ತುಂಬಾ ಧೂಳಾಗಿದೆ, ಬೇರೆ ತಗೊಂಬರ್ತೀನಿ. ಅವ್ರೆ, ನೀವು ನಡೆದಾಡುವಾಗ ನೀವು ನಡೀತಾ ರೀತಿ ನೋಡಿದ್ರೆ ನೀವು ಕುರುಡಿ ಅಲ್ಲ, ಕುರುಡಿ ತರ ನಾಟಕ ಮಾಡ್ತಿದ್ರು ಅನ್ಸ್ತಾ ಇದೆ. ಮಿಸ್ಟರ್ ಅರವಿಂದ್, ನಿಮ್ಗೊಂದು ಒಗಟು ಗೊತ್ತಾ? ನಮ್ಮ ಮನೇಲಿ ಇಲಿ ಕೂಡ ಹುಲಿಯಾಗಿರುತ್ತೆ. ಈ ಕುರುಡಿ ಮನೇಲಿ ಕುರುಡುತನ ಎಲ್ಲೂ ಕಾಣಿಸೋದಿಲ್ಲ. ಏನಂತೀರಾ? ನೀವೇನು ಕೇಳಿದ್ರಲ್ಲ ಅರವಿಂದ್, ಸತಾಯಿಸುವ ತುಂತುರು ಸೋನೆ ಬರುವುದಾದರೂ ಏಕೆ? ಮತ್ತೆ ಮತ್ತೆ ಆ ಕವಿತೆ ಬಗ್ಗೆ ಯಾಕೆ ಹೇಳ್ತಿದ್ದೀರಾ? ಆದ್ರೆ ಆ ಚಾಕುವಿನಿಂದ ಜಾಸ್ತಿ ತೊಂದರೆ ಆಗದೆ ಇದ್ದಿದ್ರಿಂದ. ಯಾರು ಹೇಳಿದ್ರು ಇದನ್ನೆಲ್ಲ? ನಿಮ್ಗೆ ಯಾರು ಹೇಳಿದ್ರು? ಆದ್ರೆ ಮೇಘ ಅವ್ರೆ, ಆ ಪತ್ರಕರ್ತನಿಗೆ ನೀವು ಚಾಕುವಿಂದ ಚುಚ್ಚಿದ ರಭಸಕ್ಕೆ ಅವನಿಗೆ ಎರಡು ಬೆರಳುಗಳೇ ಇಲ್ಲ. ಇದೆಲ್ಲ ಸುಳ್ಳು ನೋಡಿ ನೀವು. ಮತ್ತೆ ಮತ್ತೆ ಮೇಘ ಅವ್ರೆ, ನೀವು ಒಳ್ಳೆ ಫೇಮ್ ಅಲ್ಲಿರೋ ರೈಟ್ರು. ನಿಮ್ಮಂತ ರೈಟರ್ಗಳ ಬಗ್ಗೆ ತುಂಬಾ ವಿಷಯಗಳನ್ನ ನಮ್ಮಂತವ್ರು, ಅಂದ್ರೆ ನಮ್ಮಂತ ರಿಪೋರ್ಟರ್ಗಳು ತಿಳ್ಕೊಂಡಿರ್ತೀವಿ.
ಸುಳ್ಳು ಸುಳ್ಳು ಇದೆಲ್ಲ ಸುಳ್ಳು. ಸುಳ್ಳೇ ಇರಬಹುದು, ನಿಜ ಹೇಳ ಮೇಘ ಅವರೇ. ನಾನು ಇಲ್ಲಿ ಬರೋದಕ್ಕೆ ಮುಂಚೆ ಇದೆಲ್ಲ ನಿಜ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿಗೆ ಬಂದ್ಮೇಲೆ ನಿಮ್ಮ ಸೌಂದರ್ಯವನ್ನ ನೋಡಿ ಇದೆಲ್ಲ ಸುಳ್ಳು ಅನಿಸ್ತಾ ಇದೆ. ನೋಡಿ ನಿಮ್ ಕಾಫಿ ತಣ್ಣಗಾಗಿದೆ, ಮೊದ್ಲು ಕುಡೀರಿ. ನನಗೆ ತಣ್ಣಗಾಗಿರೋ ಕಾಫಿನೇ ಇಷ್ಟ. ನೋಡಿ ನನ್ಗೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಿಮ್ಗೇನ್ ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಏನು ಇಲ್ಲ ಮೇಘಾ ಅವ್ರೆ, ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕು ಅಂತ ಬಂದಿದ್ದೀನಿ. ನೀವು ಇಂಟರ್ವ್ಯೂ ಮಾಡೋ ನೆಪದಲ್ಲಿ ಬೇರೆ ವಿಷಯಕ್ಕೆ ತಲೆ ಹಾಕ್ತಿದ್ದೀರಾ. ನೀವು ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ? ಏನು ತಿಳ್ಕೊಂಡಿಲ್ಲ, ತಿಳ್ಕೋಬೇಕು ಅಂತಾನೆ ಅಷ್ಟು ದೂರದಿಂದ ನಿಮ್ಮನ್ನ ಹುಡ್ಕೊಂಡು ಬಂದಿರೋದು. ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ನೋಡೋದು ಸರಿ ಇಲ್ಲ ಅನ್ಸುತ್ತೆ. ಮಿಸ್ ಮೇಘಾ, ಪ್ಲೀಸ್ ಬಿಲೀವ್ ಮೀ, ನಾನು ನೀವು ತಿಳ್ಕೊಂಡಿರೋ ತರ ಅಲ್ಲ. ಇಲ್ಲ, ನನ್ನ ಒಳ್ಳೆತನಕ್ಕೆ ನಿಮ್ಮ ಹತ್ರ ಬೆಲೆ ಇಲ್ಲ ಅರ್ವಿ. ಇಲ್ಲ ಮೇಘಾ ಅವರೇ, ಬಿಲೀವ್ ಮೀ, ನನ್ನ ಮುಂದಿನ ಪ್ರಶ್ನೆ. ಅಯ್ಯೋ ಬೇಡ, ಅಯ್ಯೋ ಬೇಡ ಮೇಘಾ. ಮುಂದಿನ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳು ಅರ್ವಿಂದ್. ಕಮಾನ್ ಟೆಲ್ ಮೀ. ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಮೇಘಾ ಅವರೇ. ಪ್ಲೀಸ್ ಶೂಟ್ ಮಾಡ್ಬಿಡಿ, ನೋಡಿ ನಾನು ಹೇಳೋದನ್ನ ಕೇಳಿ ಮೇಘಾ ಅವರೇ. ನಾನೊಂದು ಚಾಕುನ ಸೋಫಾ ಕೆಳಗಡೆ ಬಚ್ಚಿಟ್ಟಿದ್ದೆ, ಎಲ್ಲಿದ್ದೀಯಾ ಹೇಳು. ಅದು ನನ್ ಗುರಿ ಮಿಸ್ ಆಗೋದೇ ಇಲ್ಲ, ನೀನ್ ಸ್ವಲ್ಪ ಅಲ್ಗಾಡಿದ್ರು ನನಗೆ ಗೊತ್ತಾಗುತ್ತೆ. ಕಮಾನ್ ಟೆಲ್ ಮೀ, ಆ ಚಾಕು ಎಲ್ಲಿ? ಕಮಾನ್ ಟೆಲ್ ಮೀ. ಅದು ಅಲ್ಲೇ ಇದೆ, ಅಲ್ಲೇ ಇದೆ. ಎಲ್ಲಿದೆ ಅದು? ನಿಮ್ ಹಿಂದ್ಗಡೆ ಟೇಬಲ್ ಮೇಲಿದೆ, ಅಲ್ಲಿ ಹಿಂದ್ಗಡೆ, ಅಲ್ಲಿ ನೋಡಿ. ಸಾರಿ, ಅಲ್ಲಿ ನಿಮ್ಮ. ಒಂದ್ ಕೆಲ್ಸ ಮಾಡು, ಹಿಂದಕ್ಕೋಗು. ಗೋ ಬ್ಯಾಕ್, ಗೋ ಬ್ಯಾಕ್. ಮಾತಾಡ್ತೀರೋ ನನ್ ಜೊತೆ? ಮಾತಾಡ್ತೀರೋ? ಸತಾಯಿಸುವ ತುಂತುರು ಸೋನೆ ಬರುವುದಾದರೂ ಯಾಕೆ? ನೋಡು, ಈಗ ಬುಲೆಟ್ ನಿನ್ನ ಎಡಗಡೆಯಿಂದ ಹೋಗಿದೆ. ಮತ್ತದೇ ಕವಿತೆನ ಹೇಳಿದ್ರೆ ಇನ್ನೊಂದು ಗುಂಡು ನಿನ್ನ ಎದೆ ಹತ್ರ ಬರುತ್ತೆ. ಮಾತಾಡು, ಟಾಕ್ ಟು ಮೀ, ಮಾತಾಡು. ಏನ್ ಮಾತಾಡ್ಲಿ? ನಾನ್ ಬರ್ದಿರೋ ಕತೆನೆಲ್ಲ ಓದಿದ್ಯಾ? ಹೌದು. ಯಾವ ಕತೆ? ಸ್ಪರ್ಶ. ಹೌ, ಓದಿದ್ದೀನಿ. ಅದ್ರ ಬಗ್ಗೆ ಮಾತಾಡು. ಸ್ಪರ್ಶ ಒಂದು ಕಾಮಿನಿ ಕತೆ. ನಿನ್ನ ಕಾಮುಕ ದೃಷ್ಟಿನಲ್ಲ ಅದನ್ನ ಹೇಳ್ಬೇಡ. ತಗೋ, ಇದ್ರಲ್ಲಿ ಪೇಜ್ ನಂಬರ್ 18 ಇರೋದನ್ನ ಓದು. ಜೋರಾಗಿ ಸರಿಯಾಗಿ ಓದು. ರೀನಾ ಒಬ್ಬಳು ಸುಂದರವಾದ ಹುಡುಗಿ. ಆಕೆ ಬಾತ್ರೂಮ್ನಲ್ಲಿ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದಳು. ಅವಳಿಗೆ ನೀರಿನಲ್ಲಿ ಕಾಲ ಕಳೆಯುವುದೇ ಒಂದು ಆನಂದ. ಅವಳ ಸುಂದರವಾದ ನಗ್ನ ಸೌಂದರ್ಯವನ್ನ ಅವಳು ನೋಡಿಕೊಳ್ಳಲು ಆಗುವುದಿಲ್ಲ. ತನ್ನ ಸೌಂದರ್ಯದಲ್ಲಿ ತಲ್ಲಿನಲಾಗಿದ್ದಾಗ ಬಾತ್ರೂಮ್ನಲ್ಲಿ ಬೋಲ್ಟ್ ಸರಿಯಾಗಿ ಹಾಕಿರದ ಕಾರಣ ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ಶೇಖರ್ ಬಾತ್ರೂಮ್ನ ಒಳಗಡೆ ಬಚ್ಚಿಟ್ಟಿದ್ದ. ಸ್ವಲ್ಪ ಸಮಯದಲ್ಲಿ ಶೇಖರ್ನ ಕೈಗಳು ಅವಳ ಸುಂದರವಾದ ದೇಹವನ್ನ ಮುಟ್ಟಲು ನಿಧಾನವಾಗಿ ಬರುತ್ತಿದ್ದವು. ಶೇಖರ್ನ ಕೈಗಳು ರೀನಾಳನ್ನ ಮುಟ್ಟಿದ ಕ್ಷಣದಲ್ಲಿ ಸ್ವರ್ಗದಲ್ಲೇ ತೇಲಾಡಿದ ಅನುಭವ ಅವಳಿಗೆ ಉಂಟಾಗಿತ್ತು. ರೀನಾಳಿಗೆ ಶೇಖರ್ನ ಮುಖವನ್ನು ನೋಡಲು ತವಕ ಉಂಟಾಯಿತು. ಯಾಕೆ ತಿಳಿಸ್ದೆ? ಹೋದು ನೋಡು. ಆದರೆ ಗೆಲ್ಲಿದ್ದೆ ನೀನು, ಹೋದು ಯಾಕೆ ನಿಲ್ಲಿಸ್ದೆ? ಏನು ಮಾಡುವುದು? ಕಮಾನ್, ರೀನಾಳು ಒಬ್ಬ ಕುರುಡಿಯಾಗಿದ್ದು. ಎಲ್ಲಿದ್ಯಾ, ಎಲ್ಲಿದ್ಯಾ ನೀನು, ಎಲ್ಲಿದ್ಯಾ, ಎಲ್ಲಿದ್ಯಾ, ಯಾಕೆ ನಿಲ್ಲಿಸ್ದೆ, ಎಲ್ಲಿದ್ಯಾ ನೀನು? ನೀನ್ ದೂರ ಹೋಗು, ನಾನು ಹೇಳ್ತೀನಿ, ನೀನ್ ದೂರ ಹೋಗು, ಹೋಗು. ಓಕೆನಾ? ಇನ್ನು ದೂರ, ಇನ್ನು ದೂರನ? ರಿವಾಲ್ವರ್ ಚಾಕುನ ಯಾಕೆ ಬಚ್ಚಿಟ್ಟಿದ್ದೆ ಅಂತ ಹೇಳೋವರೆಗೂ ಯಾವ್ದನ್ನು ಕೊಡಲ್ಲ. ಅದನ್ ಬಿಸಾಕು, ಆ ರಿವಾಲ್ವರ್ ನ ಬಿಸಾಕು. ಈಗ ಹೇಳ್ತೀಯ ಶೂಟ್ ಮಾಡ್ಲ? ಅದನ್ ಬಿಸಾಕು, ಅದನ್ ಬಿಸಾಕು. ಇಂಪಾಸಿಬಲ್, ಇದನ್ ಮಾತ್ರ ಎಸೆಯೋಕ್ಕಾಗಲ್ಲ. ಕಮಾನ್, ಕಮಾನ್ ಮೇಘಾ, ಟೆಲ್ ಮಿ ದ ಟ್ರೂತ್. ಆ ರಿವಾಲ್ವರ್ ನ ನೀನೇ ಇಟ್ಕೋ, ಆದ್ರೆ ಅದ್ರೊಳಗಿರೋ ಬುಲೆಟ್ ನ ನನಗೆ ಕೊಟ್ಬಿಡು. ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಇದ್ರಲ್ಲಿರೋ ಒಂದೊಂದು ಬುಲೆಟ್ಗೂ ಒಂದೊಂದು ಪ್ರಶ್ನೆನ ಕೇಳ್ತೀನಿ. ಆ ಪ್ರಶ್ನೆಗೆ ಸರಿಯಾದ ಉತ್ತರನ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ಒಂದ್ ಮಾತು,
ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ನಿನ್ನಿಂದ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಬುಲೆಟ್ ನ ರಿವಾಲ್ವರ್ ಗೆ ಲೋಡ್ ಮಾಡ್ತೀನಿ. ಆಮೇಲೆ ಗೊತ್ತಲ್ಲ ನಾನು ಏನ್ ಮಾಡ್ತೀನಿ ಅಂತ. ಈಗ ಹೇಳು, ಇದಕ್ ಮುಂಚೆ ಬಂದಿದ್ದ ಪತ್ರಕರ್ತನ ನೀನ್ ತಾನೇ ಚಾಕುವಿನಿಂದ ಅವನ ಬೆರಳು ಕತ್ತರಿಸಿದ್ದು? ನೀನ್ ಅವನಿಗೆ ಮಾಡ್ದೆ, ನಾನ್ ನಿನಗ್ ಮಾಡಿದ ತಪ್ಪ? ಅಕಸ್ಮಾತ್ ಆ ಪತ್ರಕರ್ತ ಪುನಃ ಇಲ್ಲಿಗೆ ಬಂದ್ರೆ ಹಾಗೆ ಮಾಡ್ತೀಯ? ಬುಲೆಟ್ ನಿಮ್ಮಿಂದ ಸ್ವಲ್ಪ ದೂರದಲ್ಲೇ ಇದೆ. ಗುಡ್, ಹಾಗಾದ್ರೆ ಅವನ್ ಮತ್ತೆ ಬಂದು ಸಾಯಿಸ್ತೀಯ? ಮಾಡ್ರು ಮಾಡ್ತೀಯ? ಸಾಯಿಸ್ತೀನಿ, ಅವನ್ನ ಸಾಯಿಸ್ತೇ ಬಿಡೋದಿಲ್ಲ. ಈಗ ಹೇಳು, ನನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯ? ಇದುವರೆಗೂ ಏನು ಅನ್ಕೊಂಡಿಲ್ಲ ಅರವಿಂದ್. ಅಯ್ಯೋ, ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ನನ್ನ ಹತ್ರ ಬಾ ಅರವಿಂದ್, ಹೆದ್ರಕೋ ಬೇಡ. ನಾನ್ ನಿನ್ನ ಸಾಯಿಸೋದಕ್ಕೆ ಇಷ್ಟ ಪಡೋದಿಲ್ಲ ಅರವಿಂದ್, ಪ್ಲೀಸ್ ಬಿಲೀವ್ ಮೀ. ನೋಡಿ, ನೀವ್ ಟೈಮ್ ವೇಸ್ಟ್ ಮಾಡ್ಬೇಡಿ. ನೀವ್ ನನ್ ಬಗ್ಗೆ ತಿಳ್ಕೋಬೇಕು, ಬರೀಬೇಕು, ಇಂಟರ್ವ್ಯೂ ಮಾಡ್ಬೇಕು. ನೀವ್ ಅಷ್ಟು ದೂರದಲ್ಲಿ ಕೂತ್ರೆ ಹೇಗೆ ಅರವಿಂದ್? ಪ್ಲೀಸ್ ಕಮ್. ಹೇಳು, ನನ್ನಿಂದ ಏನಾಗ್ಬೇಕು? ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ಅರವಿಂದ್? ಹೇಳು. ನಾನ್ ನಿಮ್ ಕಣ್ಗೆ ಹೇಗ್ ಕಾಣಿಸ್ತೀನಿ? ನಾನ್ ಸುಂದರವಾಗಿಲ್ವಾ? ಹೌದು, ನೀನು ತುಂಬಾನೇ ಸುಂದರವಾಗಿದ್ಯಾ. ನನ್ನಿಂದ ಏನಾಗ್ಬೇಕು ಹೇಳು ಅರವಿಂದ್. ನೀವು ನನ್ನ ಅರ್ಥ ಮಾಡ್ಕೊಳ್ಳಿಲ್ವಾ? ನಾನು ನನ್ನ ಸ್ಪರ್ಶಕತೆ ಬಗ್ಗೆ ಯಾಕೆ ನಿಮಗೆ ಓದಕ್ಕೆ ಹೇಳಿದೆ ಗೊತ್ತಾ? ಸ್ಪರ್ಶ ಒಂದು ಭಯಂಕರವಾದ ಮಳೆ ಕತೆ. ನೀವು ಕೂಡ ತುಂಬಾ ಸುಂದರವಾಗಿದ್ದೀರಾ. ನನ್ನ ಕತೆಯ ಶೇಖರ ಹೇಳಿ ಅರವಿಂದ್, ಶೇಖರ್ ಆಗ್ತೀರಾ ಪ್ಲೀಸ್ ಅರವಿಂದ್, ಪ್ಲೀಸ್ ನನ್ ಶೇಖರ್ ಆಗ್ತೀರಾ ಅರವಿಂದ್, ಶೇಖರ್ ಆಗ್ತೀರಾ ತಾನೆ. ನಿನ್ ಪ್ರಾಬ್ಲಮ್ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಯ್ತು. ಸೆಕ್ಸ್ ಮೇನಿಯಾ, ಯು ಆರ್ ಎ ಸೆಕ್ಸ್ ಮೇನಿಯಾ, ಬೇರೆ ಇನ್ನೇನು ಇಲ್ಲ. ಸತ್ಯ ಸತ್ಯ ಇದೇ ಸತ್ಯ. ಇದಕ್ಕೂ ಮುಂಚೆ ಬಂದಿದ್ದ ಪತ್ರಕರ್ತನ ಇದೇ ತರ ಮಾಡ್ದೆ. ನಿನ್ನ ಆಸೆಗೆ ಅವನು ಒಪ್ಪದೆ ಇದ್ದಾಗ ಅವನಿಗೆ ಗಾಯ ಮಾಡಿ ಕಳಿಸ್ದೆ. ಅವನೊಬ್ಬ ಒಳ್ಳೆ ಮನುಷ್ಯನಾದ್ರಿಂದ ನಿನ್ ಬಗ್ಗೆ ಏನು ಮಾತಾಡ್ಲಿಲ್ಲ. ನೀನು ಒಬ್ಳು ನಾನೊಬ್ಬ ಜರ್ನಲಿಸ್ಟ್ ಗೆ ಗಾಯ ಮಾಡ್ತೀನಿ. ಅವನೊಬ್ಬ ಕಾಮುಕ ವ್ಯಕ್ತಿ ಅರವಿಂದ್. ಅವನು ನನ್ನ ಕುರುಡುತನನ ಅಡ್ವಾಂಟೇಜ್ ಆಗಿ ತಗೊಂಡು ನನ್ನ ಮೇಲೆ ಅತ್ಯಾಚಾರ ಮಾಡೋದು ಪ್ರಯತ್ನ ಪಟ್ಟ. ಅದಕ್ಕೆ ನಾನು ಅವನ್ಗೆ ಆ ರೀತಿ ಮಾಡಿದೆ. ಅಪರಿಚಿತ ಕಂಡ್ರೆ ನಾನು ಅವ್ರ ಮೇಲೆ ಹೇಗೆ ವಿಶ್ವಾಸ ಇಡ್ಲಿ ಹೇಳಿ? ನೀವು ಒಬ್ಬ ಅಪರಿಚಿತ್ರ ತಾನೆ? ಐ ಆಮ್ ಸಾರಿ ಮೇಘಾ, ಐ ಆಮ್ ರಿಯಲಿ ಸಾರಿ. ಓಕೆ ಅರವಿಂದ್, ನಾನು 10 ನಿಮಿಷ ರಿಲ್ಯಾಕ್ಸ್ ಆಗಿ ಬರ್ತೀನಿ. ಓಕೆ, ನಾನು ಕೂಡ ಒಂದು 10 ನಿಮಿಷ ಆಚೆ ಕಡೆ ರಿಲ್ಯಾಕ್ಸ್ ಆಗಿ ಬರ್ತೀನಿ. ನೋ ಅರವಿಂದ್, ನೀವಿಲ್ಲೇ ಇರಿ. ನೀವು ಇಷ್ಟಪಡೋದಾದ್ರೆ ಲಿವಿಂಗ್ ರೂಮ್ನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ, ನೀವು ಕೇಳಬಹುದು. ಹಾಗೆ ಆ ಕಬೋರ್ಡ್ನಲ್ಲಿ ವಿಸ್ಕಿ ಇದೆ, ಅದನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು. ನೋ ನೋ, ವಿಸ್ಕಿ ಎಲ್ಲ ಬೇಡ. I don't drink. Please use the headphone. Okay.
ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಹೇಯ್, ಏನ್ ಕಿರ್ಚ್ಕೊಂಡಿದ್ದು? ನಾನು ಹೋಗ್ಬೇಕಾ? ಹೋಗ್ಲೇಬೇಕಾ? ಸ್ವಲ್ಪ ಭಯ ಮನ್ಸಿಗೆ ಕಡಿಮೆ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಏನು, ಪೂರ್ತಿನೇ ಕಡಿಮೆ ಆಗಿದೆ ಅಂತಾನು.
ನೋಡ್ ಮೇಘ, ನೀನ್ ಅನ್ಕೊಂಡಿರ್ಬೋದು ನಾನ್ ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದೀನಿ ಅಂತ. ನಿನ್ ಭಯ, ನಿನ್ ಮನಸ್ಸಲ್ಲಿರೋ ಕಳವಳ ಅದ್ ಯಾಕಿದೆ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಒಂದ್ ವಿಷಯ ಮಾತ್ರ ಗೊತ್ತು ಮೇಘ, ಈ ನಿನ್ ಕಾಯಿಲೆ ಅಂದ್ರೆ ಮಳೆ ನೋಡಿ ಭಯ ಪಡೋದು, ಅದನ್ನ ನಿನ್ ಮನಸ್ಸಿನಿಂದ ಹ್ಯಾಕ್ ಕಿತ್ತಾಕ್ಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ನನಗೂ ಒಬ್ಬ ಸ್ನೇಹಿತ ಇದ್ದ, ಕತ್ತಲಿರೋ ರೂಮ್ ನಲ್ಲಿ ಇದ್ರೆ ಸಾಕು ಭಯ ಪಡ್ತಿದ್ದ. ಆ ಕಾಯಿಲೆನ ಸೈಕೋಫೋಬಿಯಾ ಅಂತೀವಿ. ಆ ಒಂದು ಭಯಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಭಯಾನಕವಾದ ಒಂದು ಘಟನೆ ನಡೆದದ್ದೇ ಕಾರಣ. ಈ ಒಂದು ಕಾಯಿಲೆಗೆ ಇದೇ ಟೆಕ್ನಿಕ್ ಅನ್ನು ಉಪಯೋಗಿಸಿದ್ರಿಂದ ಅವನಿಂದ ಆ ಭಯ ದೂರ ಹೋಗಿತ್ತು. ಈಗ ನಿನ್ಮೇಲೆ ಪ್ರಯೋಗ ಮಾಡಿದ್ನಲ್ಲ ಇದೇ ತರ. ಮೇಘ, ನಾನೊಬ್ಬ ಪತ್ರಕರ್ತ ಮಾತ್ರ ಅಲ್ಲ, ಒಬ್ಬ ಸೈಕಿಯಾಟ್ರಿಸ್ಟ್ ಕೂಡ. ಸೈಕಿಯಾಟ್ರಿಸ್ಟ್? ಎಸ್, ಐ ಆಮ್ ಎ ಸೈಕಿಯಾಟ್ರಿಸ್ಟ್. ಹಾಗೆ ನಿಮ್ಮ ಅಭಿಮಾನಿ ಕೂಡ. ನನಗ್ ಗೊತ್ತಿತ್ತು ನಿಮ್ ಯಾರೊಬ್ರು ಇಷ್ಟಪಡಲ್ಲ ಅಂತ, ಅದರಿಂದಾಗಿ ನಾನೊಬ್ಬ ರಿಪೋರ್ಟರ್ ಆಗಿ ನಿನ್ನ ಹತ್ರ ಬರ್ಬೇಕಾಯ್ತು. ಮೇಘ, ನಾನ್ ನಿನಗೆ ಸಹಾಯ ಮಾಡಕ್ ಬಂದಿರೋ ವ್ಯಕ್ತಿ. ನಾನ್ ಇಲ್ಲಿಗೆ ಬರೋಕ್ ಮುಂಚೆ ನಿನ್ ಬಗ್ಗೆ ಬೇರೆ ರೀತಿ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಅದೆಲ್ಲ ಸುಳ್ಳು ಅಂತ. ನಾನ್ ಇಲ್ಲಿಗೆ ಬಂದು ನಿನ್ನ ನೋಡಿದ್ಮೇಲೆನೆ ನಿನ್ ಬಗ್ಗೆ ತಿಳ್ಕೊಳಕ್ ಕುತೂಹಲ ಉಂಟಾಯ್ತು. ಆ ಕುತೂಹಲನೆ ನಿನ್ ಬಗ್ಗೆ ಎಲ್ಲಾ ವಿಷಯ ತಿಳ್ಕೊಳಕ್ಕೆ ದಾರಿ ಮಾಡ್ಕೊಡ್ತು. ಮೇಘ, ನಾನ್ ನಿಂಗ್ ಸಹಾಯ ಮಾಡ್ತೀನಿ, ನಿನ್ಗಿರೋ ಕಾಯಿಲೆನ ನಾನ್ ದೂರ ಮಾಡ್ತೀನಿ ಮೇಘ. ಇಲ್ಲ, ನೀನೇನು ಮಾಡೋಕ್ಕಾಗೋದಿಲ್ಲ, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನೋಡ್ ಮೇಘ, ಮನಸ್ಸಿನಲ್ಲಿರೋ ಭೀತಿನ ಸರಿಯಾದ ಸಮಯದಲ್ಲಿ ಸರಿ ಮಾಡದೇ ಇದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ. ನನ್ಗೆ ಹೇಳು, ಯಾಕೆ ನಿಂಗೆ ಈ ರೀತಿ ಭಯ ಕಾಡ್ತಾ ಇದೆ? ನನಗೆ ಗೊತ್ತು ಮೇಘ, ಈ ವಿಷಯ ಕೇಳಿದ್ರೆ ನಿಂಗೆ ತುಂಬಾ ನೋವಾಗುತ್ತೆ ಅಂತ. ಆದ್ರೆ ನೀನು ಹೇಳಲೇಬೇಕು, ನಿನ್ ಕಾಯಿಲೆನ ದೂರ ಮಾಡ್ಕೋಬೇಕು ಅಂದ್ರೆ ನಾನೊಬ್ಬ ಸೈಕಿಯಾಟ್ರಿಸ್ಟ್ ಅಂತ ತಿಳ್ಕೊಳ್ದೆ ನಿನ್ನೊಬ್ಬ ಫ್ರೆಂಡ್ ಅಂತ ತಿಳ್ಕೊಂಡು ಹೇಳು ಮೇಘ. ಹೇಳ್ ಮೇಘ, ಪ್ಲೀಸ್ ಪ್ಲೀಸ್ ಹೇಳ್ ಮೇಘ. ಹೇಳ್ತೀನಿ, ನಾನೊಬ್ಳು ಹುಟ್ಟು ಕೊರುಡಿ, ಅಪ್ಪ ಅಮ್ಮನ್ಗೆ ಒಬ್ಳೇ ಮಗಳು. ಅಪ್ಪನ ಪ್ರೀತಿ ಸಿಗೋಕ್ ಮುಂಚೆನೆ ಅಪ್ಪ ತೀರ್ಕೊಂಡ್ರು. ಅಮ್ಮನಿಗೆ ಸಂಸಾರದ ಜವಾಬ್ದಾರಿ, ಜೊತೆಗೆ ಈ ಕುರುಡಿ ಮಗಳ ಪೋಷಣೆ ತೀರಾ ದುಬಾರಿ ಆಯ್ತು. ಒಂಟಿ ಹೆಂಗಸು ಎಷ್ಟು ದಿನ ಅಂತ ಕಷ್ಟಪಡ್ತಾಳೆ. ಅವಳಿಗೂ ಒಂದು ಗಂಡಿನ ಆಸರೆ ಬೇಕಿತ್ತು. ನಾನು ಚಿಕ್ಕವಳಾಗಿದ್ದಾಗಲೇ ಅಮ್ಮ ಮತ್ತೆ ಇನ್ನೊಬ್ಬರನ್ನ ಮದುವೆ ಆದ್ರು. ನನ್ನ ಎರಡನೇ ಅಪ್ಪ ಕುಡುಕ, ಕುಡಿದೇ ಅವನ ಜೀವನನೇ ನಡೀತಿರ್ಲಿಲ್ಲ. ನನ್ನ ಅಮ್ಮನ ಹತ್ರ ಇದ್ದ ಕಾಸನ್ನೆಲ್ಲ ಕಿತ್ಕೊಂಡು ಹೋಗಿ ಕುಡಿತಿದ್ದ. ಆ ಒಂದು ದಿನ ಈಗ ತಾನೇ ಹೇಳ್ದೆ ಒಂದ್ ರೂಪಾಯಿ ಇಲ್ಲ ಅಂತ. ಈಗ ಇದು ಎಲ್ಲಿಂದ ಬಂತು? ಇಲ್ಲೋಡಿ, ಓದಿಗೋಸ್ಕರ ಇಟ್ಟಿರೋ ದುಡ್ಡು. ಇದು ನನ್ನ, ನಾನು ಕುಡಿಯೋಕೋಸ್ಕರ ದುಡ್ಡು ಕಷ್ಟಪಟ್ಟು ಕೂಡ ಹಾಕಿದೀನಿ. ಬೇಡರಿ, ಆ ದುಡ್ಡನ್ನ ತಗೊಂಡು ಹೋಗ್ಬೇಡ್ರಿ. ಅಮ್ಮ ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ರು, ಆದ್ರೆ ಈ ದುಃಖನೆಲ್ಲ ಅಮ್ಮನಿಂದ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಆಮೇಲೆ ಒಂದಿನ ಅಮ್ಮನೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಅಂದ್ರೆ ಆವತ್ತಿನಿಂದ ಇವತ್ತಿನ ತನಕ ಆ ಮನುಷ್ಯನ ಜೊತೆನಲ್ಲಿ ಹೇಗಿದ್ನೋ ನನಗೆ ಗೊತ್ತಿಲ್ಲ. ಎಷ್ಟು ಹೊತ್ತು ಆ ಮನುಷ್ಯ ಮನೇಲಿ ಇರ್ತಿರ್ಲಿಲ್ವೋ ಅಷ್ಟು ಹೊತ್ತು ಮಾತ್ರ ನಾನು ಸುಖವಾಗಿರ್ತಿದ್ದೆ. ಕತೆ ಬರೆಯೋದಕ್ಕೆ ಶುರು ಮಾಡಿದೆ. ದಿನ ಇಡೀ ಕತೆ ಬರೆದು ರಾತ್ರಿ ಎಲ್ಲ ಆ ಮನುಷ್ಯನ ಚುಚ್ಚು ಮಾತುಗಳನ್ನ ಕೇಳಿಸ್ಕೊಂಡು ಸಂಕಟ ಪಡ್ತಿದ್ದೆ. ಏನ್ ಪಗಡದಸ್ತ ಆಗಿದೆಯಲ್ಲಪ್ಪ. ಆ
ಮೇಘ, ನಿಮ್ಮ ಅಪ್ಪ ಬಂದೇನೆ ಊಟ ಬಡಿಸ್ಬೇಕಂತ ಗೊತ್ತಲ್ಲ ನಿನಗೆ? ಕುರುಡಿ ಅಲ್ಲದೆ ಕಿವಿಡಿ ಬೇರೆ ಆಗ್ಬಿಟ್ಟಿದ್ಯಾ ನೀನು? ಹೇಳಿ ಕೇಳಿಸ್ತಾ ಬಾ ಬೇಗ, ಊಟ ಬಡಿಸು. ಎಷ್ಟೋ ಸಲ ಅಲ್ಲಿಂದ ಓಡ್ ಹೋಗೋಣ ಅಂತ ಮನ್ಸು ಮಾಡಿದೆ, ಆದ್ರೆ ಧೈರ್ಯ ಬರಲಿಲ್ಲ. ಮೊದ್ಲೇ ಕುರುಡಿ, ಎಲ್ಲಿಗೆ ಹೋಗ್ಲಿ, ಹೇಗ್ ಜೀವನ ಮಾಡ್ಲಿ? ಆ ಸಮಯದಲ್ಲಿ ನನಗೊಬ್ಬ ತಮ್ಮನ ನೆನಪಾಯ್ತು. ನನಗೊಬ್ಬ ತಮ್ಮ ಇದ್ದಿದ್ರೆ ನನ್ಗೆ ಯಾವ ಮಳೆನೂ ನೆನ್ಪಿಗೆ ಬರ್ತಾ ಇರಲಿಲ್ಲ. ಯಾರು? ನಿಮ್ಮ ಅಪ್ಪ ಹೇಳ್ದಂಗೆ ಚೆನ್ನಾಗೇ ಇದೆಯಲ್ಲೇ. ಯಾರ್ ನೀನು? ಯಾರು ಬೇಕಿತ್ತು ನೋಡು. ನನ್ಗವನ್ ಮಾತಿನ ಅರ್ಥ ಆಗ್ಲಿಲ್ಲ. ಅವನ್ ನನ್ನ ಪಕ್ಕದಲ್ಲಿ ನಿಂತಿದ್ದ. ಸ್ವಲ್ಪ ಹೊತ್ತಿನಲ್ಲಿ ಅವನು ಬಲವಾದ ಬಾಹುಬಂಧನದಲ್ಲಿ ನಾನಿದ್ದೆ. ಎಷ್ಟೇ ಕೂಗಾಡಿದ್ರು ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಆಗ್ಲಿಲ್ಲ, ಸಾಧ್ಯ ಆಗ್ಲಿಲ್ಲ. ಇದನ್ನೆಲ್ಲ ನಮ್ಮ ಎರಡನೇ ಅಪ್ಪ ಮಾಡಿಸಿದ್ದ. ಅದೇ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಆದ್ರೆ ನೋಡ ಅವನ್ಗೆ ಏನಾಗಿದೆ? ಏಯ್ ಎದಾಳ, ಎದಾಳ ಹೊಗೆ ಹಾಕಿಸ್ಕೊಂಡ್ಬಿಟ್ಟವನಲ್ಲ ಸಾ. ಒಂದ್ ಕೆಲ್ಸ ಮಾಡು, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ. ಆಯ್ತು ಸರ್, ಒಂದ್ ಚಾರ್ಜ್ ಶೀಟ್ ಫೈಲ್ ಮಾಡು. ನೀವ್ ಹೇಳ್ದಂಗೆ ಆಯ್ತು ಸರ್. ಬಾಡಿನ ತಗೊಂಡೋಗಿ ಕುರುಡಿ ಮನೆಗೆ. ಆಯ್ತು ಸರ್. ಓಕೆ. ಅವನ್ ಸತ್ ಮೇಲೆ ಕೇಸ್ ಕೂಡ ಅವನ್ ಜೊತೆನೆ ಹೊರಟೋಯ್ತು. ನನ್ ಮೇಲೆ ಯಾರು ಬಲಾತ್ಕಾರ ಮಾಡಿದ್ದು ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಸಿಗ್ಲಿಲ್ಲ. ಆಮೇಲೆ ನಾನು ಬ್ಲೈಂಡ್ ಹೋಮ್ಗೆ ಸೇರ್ಕೊಂಡೆ. ಮೂರ್ ತಿಂಗಳಾದ್ಮೇಲೆ ನನಗೆ ಗೊತ್ತಾಯ್ತು ನಾನು ಗರ್ಭಿಣಿಯಾಗಿದ್ದೀನಿ ಅಂತ. ಗರ್ಭಿಣಿಯಾಗಿದ್ದ ನನಗೆ ಬ್ಲೈಂಡ್ ಹೋಮ್ನಲ್ಲಿದ್ದ ವಾರ್ಡನ್ ಯಾರಿಗೂ ಗೊತ್ತಾಗದ ಹಾಗೆ ಆಪರೇಷನ್ ಮಾಡಿಸ್ಕೊಂತ ಸಲಹೆ ಕೊಟ್ಲು. ಆದರೆ ನನ್ನ ಮನಸ್ಸು ಇದಕ್ಕೊಪ್ಪದೆ ಮಗುನ ಉಳಿಸ್ಕೊಳ್ಳೋ ಮನಸ್ಸು ಮಾಡಿದೆ. ನೋಡು, ನೀನ್ ಈ ಮಗುನ ಇಟ್ಕೊಳ್ಳೋದಾದ್ರೆ ನಿನಗಿಲ್ಲಿ ಜಾಗ ಇಲ್ಲ. ಇದು ಒಂದು ಪಾಪದ ಭ್ರೂಣ, ತಿಳಿತ ನಿನಗೆ? ತಾಯಿ ಹೊಟ್ಟೆಲಿ ಪಾಪದ ಭ್ರೂಣ ಇರೋದಿಲ್ಲ ಮೇಡಮ್. ಏನು ಅರಿವೇ ಇಲ್ದಿರೋ ಮಗು ಯಾವ ತಪ್ಪು ಮಾಡಿದೆ ನೀವೇ ಹೇಳಿ. ಯಾರೋ ಒಬ್ಬ ನನಗೆ ಕೆಟ್ಟದ್ ಮಾಡ್ದ, ಆದ್ರೆ ನನ್ನ ಹೊಟ್ಟೆಲಿರೋ ಈ ಮಗು ನನ್ಗೇನ್ ಕೆಟ್ಟದ್ ಮಾಡಿದೆ ಹೇಳಿ ಮೇಡಮ್. ನನ್ಗೆ ಈ ಮಗು ಬೇಕು. ಏನೇ ಆದರೂ ನಿನ್ನೆ ಈ ಮಗುಗೆ ಸಮಾಜದಲ್ಲಿ ಸ್ಥಾನಮಾನ ಸಿಗೋದು ತುಂಬಾ ಕಷ್ಟ. ಪರವಾಗಿಲ್ಲ, ಈ ಮಗುನ ನಾನು ಇಟ್ಕೊಳ್ತೀನಿ. ಬಲಾತ್ಕಾರ ಆಗಿರೋದು ನನ್ ಮೇಲೆ, ಆದ್ರೆ ಏನು ತಪ್ಪು ಮಾಡ್ತೀರೋ ಈ ಮಗು ಮೇಲೆ ನಾನ್ ಸೇರ್ ತೀರಿಸ್ಕೊಳ್ಳ ಮೇಡಮ್. ನಾನ್ ಕೇಳಿದ ಪ್ರಶ್ನೆಗೆ ವಾರ್ಡನ್ ಹತ್ರ ಉತ್ತರನೇ ಇರ್ಲಿಲ್ಲ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ವಾರ್ಡನ್ ನನ್ನ ಕರೆದು ಒಬ್ಬ ಸೋಷಿಯಲ್ ವರ್ಕರ್ ನನ್ನ ಇಷ್ಟಪಟ್ಟು ಮದ್ವೆ ಆಗ್ತಾನೆ ಅಂತ ನನ್ನ ಹತ್ರ ಹೇಳಿದ್ರು. ಡಾಕ್ಟರ್, ಏನಾಯ್ತು? ನನ್ನ ಮಗು ಯಾಕಿಲ್ಲ? ಹೆಣ್ಮಗುನ, ಗಂಡ್ಮಗುನ, ನನ್ನ ಮಗು ಎಲ್ಲಿ ಡಾಕ್ಟರ್? ನನ್ನ ಮಗು ಯಾಕೆ ಕಳ್ತಿಲ್ಲ? ಅಯ್ಯ
ಹುಟ್ಟಿದ ಮಗುನ ಅಳು ಶಬ್ದ ನಾನು ಕೇಳಲೇ ಇಲ್ಲ ಅರವಿಂದ್. ಹುಟ್ಟಕ್ ಮುಂಚೆನೆ ಮಗು ಸತ್ತು ಹೋಗಿತ್ತು. ಎಲ್ಲದರಲ್ಲೂ ನಾನು ದುರಾದೃಷ್ಟವಂತೆ. ಏ ಮೇಘ, ನಿನಗಿಂತ ಒಂದು ಸಾರಿ ಹೇಳಿದ್ರೆ ಅರ್ಥ ಆಗುದಿಲ್ವಾ? ಇಲ್ಲಿ ಎಂತ ಮಾಡುದು ನೀನು? ಹೋಗು ಹೊರಗೆ. ನಾನೇನ್ ತಪ್ಪು ಮಾಡಿದೆ ಮೇಡಮ್? ನಾನು ಈ ಮನೆ ಯಜಮಾನಿ ಆಯ್ತಾ? ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ನಿನ್ನನ್ನು ನಾನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದೆ ಅಂದ್ರೆ ನನಗೆ ಮಕ್ಕಳಿಲ್ಲ. ನಿನ್ನಿಂದ ಒಂದು ಮಗು ಆದ್ರೆ ಅದನ್ನು ನಾನು ಸಾಕು ಅಂತ ಹೇಳಿ ಯೋಚನೆ ಮಾಡಿ ನಾನು ಇಲ್ಲಿಗೆ ನಿನ್ನನ್ನು ಕರೆದುಕೊಂಡು ಬಂದಿತು. ಆದ್ರೆ ಈಗ ನೀನು ಮಾಡುದು ಎಂತ? ನೀನು ಇಲ್ಲಿ ಇರುದು ಬೇಡ, ನಡಿ ಹೋಗಿ ಇಲ್ಲಿಂದ. ಮೇಡಮ್, ನಾನೊಬ್ಳು ಕೊರಡೆ ಮೇಡಮ್. ನಿಮ್ಮನ್ ಬಿಟ್ರೆ ನಂಗೆ ಯಾರು ಇಲ್ಲ. ಈಗ ಇಲ್ಲಿಂದ ಹೊರಟು ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನೀನು ಇದ್ದಷ್ಟು ತೊಂದರೆ ತಪ್ಪಿದ್ದಲ್ಲ. ಮೊದಲು ತೊಲಗಿ ಇಲ್ಲಿಂದ. ಒಂದು ಮಗುನ ಹೆರ್ಲಿಕ್ಕೆ ಯೋಗ್ಯತೆ ಇಲ್ಲ, ತೊಲಗೆ ಇಲ್ಲಿಂದ. ನನ್ನ ಆಚೆ ಕಳಿಸ್ಬೇಡಿ ಮೇಡಮ್, ಪ್ಲೀಸ್. ನೋಡು, ನಾನು ಎಲ್ಲಿಗೂ ಹೋಗಲ್ಲ ಮೇಡಮ್. ನನ್ನ ಮಂಡೆ ಬಿಸಿ ಮಾಡಬೇಡ ನೀನು, ಆಯ್ತಾ? ಅವ್ರಿಗೆ ಬೆಳೆದಿದ್ದ ಮಗು ಬೇಕಿದ್ದೆ ಹೊರತು ಈ ಕುರುಡಿ ಹೆಂಗ್ಸಲ್ಲ. ನಾನೇನು ಮಾತಾಡದೆ ಅಲ್ಲಿಂದ ಸುಮ್ಮನೆ ಬಂದ್ಬಿಟ್ಟೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಲ್ಲಿಂದ ಪುನಃ ಬ್ಲೈಂಡ್ ಹೋಮ್ಗೆ ಹೋಗಿ ಆ ವಾರ್ಡನ್ ಹುಡುಕಾಟ ಮಾಡಿದೆ. ಅಷ್ಟರಲ್ಲಿ ಆಕೆ ಕೂಡ ಅಲ್ಲಿರ್ಲಿಲ್ಲ. ಮತ್ತೆ ಬ್ಲೈಂಡ್ ಹೋಮ್ಗೆ ಹೋಗಿ ವಿಚಾರಿಸಿದಾಗ ಅವಳ ಗಂಡ ಕೂಡ ಅಲ್ಲಿ ಬರ್ತಿಲ್ಲ ಅಂತ ಗೊತ್ತಾಯ್ತು. ಆಯ ಮತ್ತು ಅವಳ ಗಂಡ ಸೇರಿಕೊಂಡು ನನಗೆ ಮೋಸ ಮಾಡಿದ್ರು. ವಿಷಯ ಗೊತ್ತಾದ ತಕ್ಷಣ ಜೀವನದಲ್ಲಿ ವಿಶ್ವಾಸನೇ ಕಳ್ಕೊಂಡೆ. ಜೀವನ ಅನ್ನೋ ಪಯಣದಲ್ಲಿ ಓದಕ್ಕೆ ಶುರು ಮಾಡಿದೆ, ಜೊತೆಗೆ ಕತೆ ಬರೆಯೋಕ್ಕೂ ಶುರು ಮಾಡಿದೆ. ಅಲ್ಲಿಂದ ಶುರುವಾದ ನನ್ನ ಬರಹ ನನ್ನನ್ನ ಇಲ್ಲಿವರೆಗೂ ತಂದು ಸೇರಿಸೋದಕ್ಕೆ ನೆರವಾಯ್ತು ಅರವಿಂದ್. ಅರವಿಂದ್, ಅರವಿಂದ್. ಸೋಂಬೇರಿ, ಬೆಳಗ್ಗೆ 6 ಗಂಟೆ ಆಯ್ತು, ಎದ್ದೇಳು ಅರವಿಂದ್. 6 o'clock. ಓ ಮೈ ಗಾಡ್. ಡಾರ್ಲಿಂಗ್, ಟೀ ಬೇಗ ತರ್ತೀಯಾ? ಗ್ಯಾಸ್ ಖಾಲಿಯಾಗಿದೆಯಾ? ಏನ್ ಮಾಡೋದೀಗ? ಎಲೆಕ್ಟ್ರಿಕ್ ಸ್ಟೌವ್ ಅಲ್ಲೇ ಮಾಡ್ತೀನಿ. ಸದ್ಯ ಕರೆಂಟ್ ಆದ್ರೂ ಇದೆಯೋ ಇಲ್ವೋ?
ಅರವಿಂದ್. ತೀರಡಿ. ಇನ್ನು ಸ್ವಲ್ಪ ಬೇಗ ಎದ್ದಿದ್ರೆ ಬೆಳ್ಳಕ್ಕಿ ಸಾಲ್ ನೋಡ್ಬೋದಿತ್ತು. ಮೇಘ, ನಿನಗೆ ಬೆಳ್ಳಕ್ಕಿ ಸಾಲ್ ಹೋಗುತ್ತಂದ್ರೆ ಹೇಗ್ ಗೊತ್ತಾಗತ್ತೆ? ಅರವಿಂದ್, ನನಗಿನ್ನೇನ್ ತಾನೇ ಕೆಲ್ಸ ಇದೆ ಹೇಳಿ. ಬೆಳಗಾಗೆದ್ದು ಇವುಗಳ ಶಬ್ದದಿಂದ ನನ್ನದೇ ಆದ ಇಮೇಜ್ ಅಷ್ಟೇ. ಹಾ ಅರವಿಂದ್, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದ್ ಗುಡ್ಡ ಇದೆ, ನೀನ್ ಇಷ್ಟಪಡೋದಾದ್ರೆ. ಹಾ, ನಾನು ಒಂದ್ಸರಿ ಕರ್ನಲ್ ಫ್ಯಾಮಿಲಿ ಜೊತೆ ಅಲ್ಲಿ ಹೋಗಿದ್ದೆ. ಅವ್ರು ಹೇಳ್ತಿದ್ರು ಇಲ್ಲಿಂದ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ಹಾಗೆ ಪಕ್ಕದ ಎಸ್ಟೇಟ್ ನಲ್ಲಿರೋ ಲೇಜರ್ ಫ್ಯಾಮಿಲಿ ಕೂಡ ಕರಿತೀನಿ, ಅವ್ರನ್ನ ನಿನಗೆ ಪರಿಚಯ ಮಾಡಿಸಿದಾಗ. ಓಕೆನಾ ಅರವಿಂದ್? ಅಯ್ಯೋ ಮೇಘ, ಬೇಡ ಬೇಡ ಬೇಡ. ಅರವಿಂದ್, ಅವ್ರು ನಂದೇ ಅಪ್ಪ ಅಮ್ಮ ಇದ್ದಾಗೆ ನಾನ್ ನಿಮ್ಮನ್ನ ಮದ್ವೆ ಮಾಡ್ಕೋತಿದ್ದೀನಿ ಅಂದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಸರಿ, ನಿನ್ನ ಇಷ್ಟ. ಈ ಹಾಳಾದ ಫೋನ್ ಯಾವಾಗ್ಲೂ ಹೇಗೆ, ಎರಡು ದಿನ ಚೆನ್ನಾಗಿದ್ರೆ ಇನ್ನೆರಡು ದಿನ ಹಾಳಾಗಿ ಹೋಗಿರುತ್ತೆ. ಅರವಿಂದ್, ನಾ ಹೋಗೋ ದಾರಿನಲ್ಲೇ ಅವ್ರ ಮನೆ ಇರೋದು, ಅವಂದಿವಿ ನಾ ಹೋಗ್ತಾ ಅವ್ರನ್ನ ಪಿಕಪ್ ಮಾಡೋಣ ಬನ್ನಿ. ಹೌದು, ಅವ್ರು ಯಾಕೆ ಬೇಕು ಕಬಾಬ್ ಅಡ್ಡಿ ತರ? ಇಬ್ಬರೇ ಹೋಗೋಣ. ಸರಿ ಬಿಡು, ನಿನಗೆ ಬೇಜಾರಾಗೋದಾದ್ರೆ ಬೇಡ. ನಾ ಹೋಗೋ ದಾರಿನಲ್ಲಿ ಅವ್ರ ಮನೆ ಇದೆ, ಅಲ್ಲಿ ಹೋಗಿ ನಿನ್ನ ಪರಿಚಯ ಮಾಡಿಸಿ, ಆಮೇಲೆ ನಾವಿಬ್ಬರೇ ಹೋಗೋಣ. ಸರಿನಾ ಅರವಿಂದ್? ಓಕೆ ಮೇಘ. ಮೇಘ, ಇದೇ ನಿನ್ ಕೈಯಲ್ಲಿ ಟೆಲಿಸ್ಕೋಪ್? ಮೊನ್ನೆ ಕರ್ನಲ್ ಅಂಕಲ್ ಮನೆಗೆ ಬಂದಿದ್ದಾಗ ಇದನ್ನ ನಮ್ಮ ಮನೇಲೆ ಮರ್ತು ಹೋಗ್ಬಿಟ್ಟಿದ್ರು. ನಾವಿವಾಗ ಹೇಗೂ ಗುಡ್ಡಕ್ಕೆ ಹೋಗ್ತಾ ಇದೀವಲ್ಲ, ನೀನ್ ಸನ್ಸೆಟ್ ನ ನೋಡ್ಬೋದು ಅಂತ ನನ್ ಜೊತೆನಲ್ಲಿ ತಗೊಂಡ್ ಬಂದೆ. ನನ್ ಕೈಯಲ್ಲಿ ಆಗಲ್ಲಪ್ಪ, ಮೊದ್ಲೇ ಹೇಳ್ಬಾರ್ದಾಗಿತ್ತ ಇಷ್ಟು ದೂರ ಇದೆ ಅಂತ. ಇಲ್ಲಿ ಪಕ್ಕದಲ್ಲೇ ಅರವಿಂದ್. ಇಲ್ಲೇ ಪಕ್ಕದಲ್ಲಿ ಇದೆ ಅಂತ ಕರ್ಕೊಂಡ್ ಬಂದೆ, ನಡೆದು ನಡೆದು ಸುಸ್ತಾ ಬಿಟ್ಟಿದೆ. ಇದೇ ಕರ್ನಲ್ ಅಂಕಲ್ ಮನೆ? ಇದೇ ಕರ್ನಲ್ ಮನೆನ? ಇಷ್ಟು ಪರ್ಫೆಕ್ಟ್ ಆಗಿ ಹೇಗೆ ಹೇಳ್ತೀಯ? ನಾನು ಪ್ರತಿದಿನ ಓಡಾಡೋ ಜಾಗ ಇದು. ಈ ದಾರಿನಲ್ಲಿ ಏನೇನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಕುರುಡಿ ಅಂತ ನಿಜವಾಗ್ಲೂ ನಂಗೆ ಅನ್ಸ್ತಾ ಇಲ್ಲ ಕಣೆ. ನಾನ್ ಕುರುಡಿ ಆದ್ರೇನು, ನಿಮಗ್ ಕಣ್ ಕಾಣತ್ತಲ್ವಾ? ತಮ್ಟೆ ತಮ್ಟೆ, ಏ ತಮ್ಟೆ, ಏ ತಮ್ಟೆ, ಬಾರು ಇಲ್ಲಿ. ಇನ್ನೊಂದು ಟೂಬ್ ಹಾಕೊಂಬಂದ್ಬಿಡು, ನೋಡೋಣ. ಬಂದೆ ಅಮ್ಮವ್ರೆ. ಏಯ್, ಇವ್ರ ಕಣ್ಣು ಕಿವಿ ಎರಡು ಚೆನ್ನಾಗಿದೆ. ಹೌದಾ? ಮನೆಯಲ್ಲಿ ಕರ್ನಲ್ ಅಂಕಲ್ ಇದಾರ? ನಿನ್ನೆ ಹೋದವ್ರು ಇನ್ನೂ ಬಂದಿಲ್ಲ, ಎಲ್ಲ ಹೊಗೆ ಹಾಕ್ಸ್ಕೊಂಡ್ರು ಏನೋ. ಈ ತಮ್ಟೆ ಪ್ರೋಗ್ರಾಮ್ ಏನಾದ್ರು ಇದೆಯಾ ಅನ್ನದೇ ನನಗೆ ಕೊಟ್ಟು ಪ್ರಾಬ್ಲಮ್ ಆಗಿ ಕೂತದೆ, ಏನ್ ಮಾಡೋದ ಗೊತ್ತಾಗ್ತಿಲ್ಲ. ಕರ್ನಲ್ ಅಂಕಲ್ ಬಂದ್ರೆ ನಾನು ಇವ್ರ ಜೊತೆಲಿ ಕುಂದ ಬೆಟ್ಟಕ್ಕೆ ಹೋಗಿದ್ದೀನಿ ಅಂತ ಹೇಳು. ಅದೇನದು ಹೊಗೆ ತಮ್ಟೆ? ಹ್ಮ್ 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 ಹ್ಮ್
ಮಗಳು ತಾಯಿಯೇ. ತುಂತುರು ಸೋನೆಯೇ, ನೀ ಬರುವುದಾದರೂ ಏಕೆ? ಗುಡುಗು ಸಿಡಿಲುಗಳ ಕರೆದು ಶಿಕ್ಷೆ ಅನುಭವಿಸುತ್ತಾನೆ. ಜೈಲಿನಲ್ಲಿ ಮೇಘಳ ನೆನಪಿನಿಂದಾಗಿ ಅವಳಿಗೆ ಪತ್ರಗಳನ್ನು ಬರೆಯುತ್ತಾನೆ. ಮೇಘ, ನಾನು LIC ಆಫೀಸ್ನಲ್ಲಿ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಕೆಲಸ ಮಾಡುತ್ತಿದ್ದೆ. ನಿನಗಿಂತ ಮುಂಚೆ ಎರಡು ಜೀವಗಳನ್ನ ಬಲಿ ತೆಗೆದುಕೊಂಡ ಪಾಪಿ ನಾನು. ಒಂದಿನ ನಿನ್ನ ಹೆಸರಲ್ಲಿ 50 ಲಕ್ಷ ರೂಪಾಯಿ ಪಾಲಿಸಿ ಮಾಡಿಸಿದ್ದ ಫೈಲ್ ನನ್ನ ಕೈಗೆ ಬಂತು. ಅದರಲ್ಲಿ ನಾಮಿನಿಯಾಗಿ ಮೇಜರ್ ಅರವಿಂದ್ ಅನ್ನೋ ಹೆಸರನ್ನ ನೋಡಿ ನನಗೊಂದು ಐಡಿಯಾ ಬಂತು. ಆ ಫೈಲ್ನಲ್ಲಿರೋ ಎಲ್ಲಾ ಡೀಟೇಲ್ಸ್ನ ಚೇಂಜ್ ಮಾಡಿ ಅದರಲ್ಲಿ ನನ್ನ ಹೆಸರನ್ನು ನಾಮಿನಿಯಾಗಿ ಮಾಡಿಕೊಂಡೆ. ನಂತರ ನಿನ್ನನ್ನು ಸಾಯಿಸೋಕೊಂದು ಸಂಚು ಮಾಡಿಕೊಂಡು ನಿನ್ನ ಹತ್ರಕ್ಕೆ ಬಂದೆ. ಅಲ್ಲಿಗೆ ಬಂದ್ಮೇಲೆ ನಿನ್ನ ಒಳ್ಳೆತನ, ನಿಷ್ಕಮಲವಾದ ಮನಸ್ಸು ನೋಡಿ ನಿನ್ನನ್ನು ಸಾಯಿಸಲು ಸ್ವಲ್ಪ ಸಮಯ ಬೇಕಾಯ್ತು. ಆದರೆ ನಾನು ಮಾಡಿದ ಎಲ್ಲ ಸಂಚುಗಳು ವಿಫಲವಾದವು. ಮೇಘ, ನೀನು ನನ್ನ ಜೊತೆ ಕಳೆದ ಆ ರಾತ್ರಿ ನೀನು ಅದನ್ನು ಬಿಸಾಕಿ ಹೊಸದನ್ನು ತೆಗೆದುಕೊಂಡಿದ್ದೆ. ಅದೇ ದಿನ ರಾತ್ರಿ ನಿನ್ನ ಕಿಚನ್ಗೆ ಹೋಗಿ ಗ್ಯಾಸ್ ಸಿಲಿಂಡರ್ನ ಎಲ್ಲ ವಾಲ್ವ್ಗಳನ್ನ ತಿರುಗಿಸಿ ಆನ್ ಮಾಡಿಟ್ಟು ಬಂದೆ. ಆದರೆ ದುರದೃಷ್ಟವಶಾತ್ ಸಿಲಿಂಡರ್ನಲ್ಲಿ ಗ್ಯಾಸ್ ಖಾಲಿಯಾಗಿತ್ತು. ಅಲ್ಲಿ ಕೂಡ ಸಾವಿನಿಂದ ಪಾರಾದೆ. ಆಮೇಲೆ ನೀನು ಬೆಟ್ಟಕ್ಕೆ ಹೋಗೋಣ ಅಂತ ಕರೆದೆ. ನನ್ನ ಪ್ಲಾನ್ಗಳು
ಸಕ್ಸಸ್ ಆಗದೆ ಇದ್ರಿಂದ ನೀನ್ ಬೆಟ್ಟಕ್ಕೆ ಬರಲು ಹೇಳಿದಾಗ ಅಲ್ಲಿ ನಿನ್ನನ್ನು ಹೇಗಾದ್ರೂ ಕೊಲೆ ಮಾಡಬಹುದಂತ ಬರೋದಕ್ಕೆ ಒಪ್ಕೊಂಡೆ. ಅದಕ್ಕೆ ಮೇಜರ್ನವರ ಫ್ಯಾಮಿಲಿಯನ್ನು ನಮ್ ಜೊತೆ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿದೆ. ಅದಕ್ಕೆ ನೀನು ಒಪ್ಕೊಂಡೆ. ಅಲ್ಲಿ ನಿನ್ನ ಬೆಟ್ಟದ ಮೇಲಿಂದ ತಳ್ಳಿದ್ದೆ. ಅದೃಷ್ಟವಶಾತ್ ಅಲ್ಲಿ ಕೂಡ ನಿನ್ ಪಾನದೆ. ಅಲ್ಲಿಯ ದಟ್ಟವಾದ ಪೊದೆಯ ಮೇಲೆ ಬಿದ್ದಿದ್ರಿಂದ ಬದುಕುಳಿದೆ. ಅದೃಷ್ಟವಶಾತ್ ಅದೇ ಸಮಯಕ್ಕೆ ಸರಿಯಾಗಿ ಆ ಮೇಜರ್ ಬಂದು ನಿನ್ನನ್ನು ಕಾಪಾಡಿ. ಪೇಪರ್ನಲ್ಲಿ ನೀನು ಬದುಕಿ ಉಳಿದಿರುವುದನ್ನು ಓದಿ ನನಗೆ ಬಹಳ ಆಶ್ಚರ್ಯವಾಯಿತು. ಅದೇ ಸಮಯಕ್ಕೆ ಸರಿಯಾಗಿ ಪೊಲೀಸ್ನವರು ಬಂದು ನನ್ನನ್ನು ಅರೆಸ್ಟ್ ಮಾಡಿದ್ರು. ಅಡ್ಡ ದಾರಿಯ ಆಡಂಬರದ ಸಿರಿತನವನ್ನು ಅನುಭವಿಸಲು ಹೊರಟ ಅರವಿಂದ ತನ್ನ ಗೊಂದಲದ ಉಡಾಳತನದಿಂದ ಮುಗ್ಧ ಮೇಗಳ ಬದುಕಿನೊಂದಿಗೆ ಚೆಲ್ಲಾಟವಾಡಲು ಹೋಗಿ ಆಕೆಯ ಪ್ರಾಣಕ್ಕೆ ಎರವಾಗಿ ತನ್ನ ಬದುಕಿನ ಅತಿ ಕ್ರೂರ ಹಾಗೂ ಘೋರ ತಪ್ಪನ್ನು ಎಸಗಿಬಿಟ್ಟಿದ್ದ. ಈ ಕಾರಣದಿಂದಲೇ ಸರಳುಗಳ ಹಿಂದಿನ ಕರಿ ನೆರಳಿನಲ್ಲಿ ಪಾಪ ಪ್ರಜ್ಞೆಯ ಬೇಗುದಿಯಲ್ಲಿ ಕ್ಷಣ ಕ್ಷಣಕ್ಕೂ ಸಾಯುತ್ತಾ ಬದುಕುತ್ತಿದ್ದ. ತನ್ನ ಮೂರ್ಖತನದಿಂದ ಮೇಗಳಿಗೇನೂ ಆಗಿಲ್ಲ ಎಂದರಿವಾದಾಗ ಆಕೆಗೆ ನಿರಂತರ ತಪ್ಪೊಪ್ಪಿಗೆ ಪತ್ರಗಳನ್ನು ಬರೆದು ತನ್ನ ಪಾಪ ನಿವೇದನೆ ಮಾಡಿಕೊಳ್ಳುತ್ತಿದ್ದ. ಆದರೆ ಅರವಿಂದನ ನಿರಂತರ ಪತ್ರಗಳಿಗೆ ನಿರುತ್ತರಳಾಗಿಯೇ ಇದ್ದ ಮೇಘಳ ನಿಶ್ಚಲತೆಗೆ ಅರವಿಂದ ದಿನಕ್ಕೂ ಅಸ್ವಸ್ಥನಾಗಿ ಕೊನೆಗೊಂದು ದಿನ ಮಲಗಿದ್ದಲ್ಲಿಯೇ ಪ್ರಾಣ ಬಿಟ್ಟು ಅನಾಥ ಶವವಾದ. ಇತ್ತ ಮೇಘ ಅರವಿಂದನ ತಪ್ಪೊಪ್ಪಿಗೆ ಪತ್ರಗಳಿಂದ ವಿಚಲಿತಳಾದರೂ ಆತ ಪಶ್ಚಾತ್ತಾಪದ ದಳ್ಳುರಿಯಲ್ಲಿ ಬೆಂದು ನಿಜಾರ್ಥದ ಅರವಿಂದನಾಗಿ ಹೊರಬರಲಿ ಎಂದು ಅವಡುಗಚ್ಚಿ ಅಚಲನಾಗಿಯೇ ಇದ್ದಾಳೆ. ಆದರೆ ಕಾಲನ ವಿಕ್ಷೇಪ ವಿಕಟತೆಗೆ ಅರವಿಂದ ಅರವಿಂದನಾಗುವ ಮೊದಲೇ ಆರಿ ಹೋಗಿದ್ದ. ಕಥೆ ಬರೆದು ಕಥಾ ಪಾತ್ರಗಳನ್ನು ಸೃಷ್ಟಿಸುತ್ತಿದ್ದ ಮೇಘ ತನ್ನೆಲ್ಲ ಕಥೆಗಳೊಂದಿಗೆ ತಾನೂ ಒಂದು ಕಥಾಪಾತ್ರದ ನೆರಳಾಗಿ ನಿಂತು ಬಿಟ್ಟಳು.